ಎಲ್ಲರಿಗೂ ನಮಸ್ಕಾರ ಮೊದಲದಾಗಿ ಥ್ಯಾಂಕ್ ಯು ಉಪಿ ಇವತ್ತು ಬಂದದಕ್ಕೆ ಪಾಪ ತುಂಬಾ ಬಿಸಿ ಆಗಿದ್ರು ಅಂಡ್ ನಾನು ತುಂಬಾ ಫೋರ್ಸ್ ಮಾಡಿದೆ ನನ್ನ ಬರ್ತ್ಡೇದಲ್ಲಿ ನೀವು ಬರಲೇಬೇಕು ಅಂತ ಹೌದು ಇಲ್ಲ ಆ ಥರ ಏನಿಲ್ಲ ಬಟ್ ನಾನು ಗುರುಮೂರ್ತಿ ಅವರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಫಸ್ಟ್ ಆಫ್ ಆಲ್ ಆಲ್ಮೋಸ್ಟ್ 3 ಇಯರ್ಸ್ ಆಗಿದೆ ಅವ್ರು ನನ್ನ ಹತ್ರ ಈ ಸ್ಕ್ರಿಪ್ಟ್ ತಗೊಂಡ್ ಬಂದಾಗ ನನಗೆ ಶಾಕ್ ಆಯಿತು ಆಕ್ಚುಲಿ ಹೇಗೆ ಅನ್ಕೊಂಡಿದ್ರು ದಟ್ ನಾನು ಆಕ್ಷನ್ ಮಾಡ್ತೀನಿ ಅಂತ ಸೊ ಐ ಥಿಂಕ್ ಫಸ್ಟ್ ಆಫ್ ಆಲ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು ದಟ್ ಹಿ ಹ್ಯಾಡ್ ದಟ್ ಇನ್ ಇಸ್ ಮೈಂಡ್ ದಟ್ ನನಗೆ ನನ್ನ ಕೈಯಲ್ಲಿ ಅದು ಆಗುತ್ತೆ ಅಂತ ಸೊ ನಾನು ಚಾಲೆಂಜ್ ಆಗಿ ತಗೊಂಡೆ ತುಂಬಾ ಜನ ನನ್ನ ಫ್ರೆಂಡ್ಸು ರಿಲೇಟಿವ್ಸ್ ಎಲ್ಲ ಹೇಳಿದ್ರು ನನಗೆ ಸೂಟ್ ಆಗಲ್ಲ ಅಂತ ಅದನ್ನ ನಾನು ಚಾಲೆಂಜ್ ಆಗಿ ತಗೊಂಡೆ ಬಿಕಾಸ್ ಆಸ್ ಅನ್ ಆಕ್ಟರ್ ಐ ಥಿಂಕ್ ವರ್ಸಟೈಲ್ ಇರೋದು ತುಂಬಾನೇ ಮುಖ್ಯ ಅಂಡ್ ಈ ಫೇಸ್ ಅಲ್ಲಿ ನನ್ನ ಕರಿಯರ್ ನಲ್ಲಿ ಐ ಆಮ್ ಡೂಯಿಂಗ್ ಡಿಫ್ರೆಂಟ್ ರೋಲ್ಸ್ ಅಂಡ್ ವೈ ನಾಟ್ ಟ್ರೈ ಆಕ್ಷನ್ ಆಲ್ಸೋ ಅಂತ ಖಂಡಿತ ಇಟ್ ವಾಸ್ನ್ ಈಸಿ ತುಂಬಾ ಕಷ್ಟ ಆಯ್ತು ಅಫ್ಕೋರ್ಸ್ ಉಪೇಂದ್ರ ಅವ್ರದ್ದು ಫೈಟ್ಸ್ ಎಲ್ಲ ನೋಡಿ ಆಮೇಲೆ ನಿರಂಜನ್ ಹತ್ರ ಒಂದಷ್ಟು ಟಿಪ್ಸ್ ತಗೊಂಡು ಒಂದಷ್ಟು ಫೈಟ್ಸ್ ಪ್ಲಾನ್ ಮಾಡಿದೆ ಬಟ್ ತುಂಬಾನೇ ಕಷ್ಟ ಇತ್ತು ಅದಕ್ಕೆ ಸ್ಪೆಷಲ್ ವರ್ಕ್ಔಟ್ಸ್ ಕೂಡ ಮಾಡಿದೆ ಅಂಡ್ ಒಂದು ರಿಕ್ವೆಸ್ಟ್ ಮಾಡಿದಂದ್ರೆ ತುಂಬಾ ಅನ್ಯಾಚುರಲ್ ಆಗಿರಬಾರ್ದು ಆಸ್ ಅ ಲೇಡಿ ಆಫೀಸರ್ ತುಂಬಾ ಲೇಡಿ ಆಫೀಸರ್ಸ್ ಇದ್ದಾರೆ ಫೋರ್ಸ್ ನಲ್ಲಿ ಅವ್ರು ಹೇಗ್ ಫೈಟ್ ಮಾಡ್ಬೋದು ಅದೇ ರೀತಿ ನನ್ನ ತೋರಿಸಿ ಒಂದಷ್ಟು ರಿಯಲಿಸ್ಟಿಕ್ ಎಲಿಮೆಂಟ್ಸ್ ಇಲ್ಲಿ ರೆಲೆವೆಂಟ್ ಟು ಟುಡೇ ಇವತ್ತು ನಮ್ಮ ಸಮಾಜದಲ್ಲಿ ಹೆಣ್ಮಕ್ಳು ಏನೇನ್ ಪ್ರಾಬ್ಲಮ್ಸ್ ಫೇಸ್ ಮಾಡ್ತಿದ್ದಾರೆ ಸೊಸೈಟಿನಲ್ಲಿ ಅದ್ರ ಜೊತೆಲಿ ಪೊಲೀಸ್ ಫೋರ್ಸ್ ಅಲ್ಲಿ ಹೆಣ್ಮಕ್ಳಿಗೆ ಏನೇನ್ ಪ್ರಾಬ್ಲಮ್ಸ್ ಇದೆ ಅದು ನಾನು ನೀವು ತೋರಿಸಿದ್ರೆ ನನ್ನ ಮೂವಿಯಲ್ಲಿ ನಾನು ಮಾಡ್ತೀನಿ ಅಂತ ಹೇಳಿದಾಗ ಅವ್ರು ಖಂಡಿತ ಮೇಡಮ್ ಇದೆಲ್ಲ ಇರುತ್ತೆ ನೀವು ಮಾಡಿ ನಾವು ಜೊತೆಲಿ ಇದೀವಿ ಅಂದ್ರು ಸೊ ಥ್ಯಾಂಕ್ ಯು ಸೋ ಮಚ್ ಮೂರ್ತಿ ಅವರು ನನ್ನ ಆಯ್ಕೆ ಮಾಡೋದಕ್ಕೆ ನನ್ನ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ದೀರಾ ನೀವು ಅದ್ರ ಜೊತೆಲಿ ನಮ್ಮ ಡಿಒಪಿ ನಂದಕುಮಾರ್ ಅವರು ತುಂಬಾ ವಂಡರ್ಫುಲ್ ಡಿಒಪಿ ಅಂತ ಹೇಳ್ಬೋದು ಅವ್ರು ಆಕ್ಚುಲಿ ಸ್ಟಿಲ್ ಕ್ಯಾಮ್ರಾಮ್ಯಾನ್ ಫಸ್ಟ್ ಟೈಮ್ ಈ ಮೂವಿನಲ್ಲಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ ಬಟ್ ನಿಮ್ಗೆ ನೋಡಿದ್ರೆ ಅದು ಅನ್ಸಲ್ಲ ತುಂಬಾ ಅದ್ಭುತವಾಗಿ ತೆಗ್ದಿದ್ದಾರೆ ಆಮೇಲೆ ತುಂಬಾ ಬೇಗ ಬೇಗ ತೆಗ್ದಿದ್ದಾರೆ ಬಟ್ ಅದ್ಭುತವಾಗಿ ತೆಗ್ದಿದ್ದಾರೆ ಸೊ ಥ್ಯಾಂಕ್ ಯು ಸೋ ಮಚ್ ಟು ಬೋತ್ ಆಫ್ ದಮ್ ನಮ್ಮ ಪ್ರೊಡ್ಯೂಸರ್ ಸತೀಶ್ ಅವರು ಅಂಡ್ ಹಿಸ್ ವೈಫ್ ಯಾವಾಗ ಜೊತೆಲಿ ಫ್ರೆಂಡ್ಸ್ ತರ ಶೂಟಿಂಗ್ ಅಲ್ಲಿ ಇದ್ದು ನಮ್ಮನ್ನ ತುಂಬಾ ಕೇರ್ ತಗೊಂಡ್ರು ಏನ್ ಊಟ ತಿಂಡಿ ಟೀ ಕಾಫಿ ಎಲ್ಲ ಕೇಳ್ಕೊಂಡು ತುಂಬಾನೇ ಕೇರ್ ತಗೊಂಡ್ರು ನಮ್ಮನ್ನ ಶೂಟಿಂಗ್ ಯಾವಾಗ ಸ್ಟಾರ್ಟ್ ಆಯ್ತು ಮುಗಿತು ಅಂತ ಗೊತ್ತಾಗ್ಲಿಲ್ಲ 2 ಇಯರ್ಸ್ ಬಿಕಾಸ್ ಆಫ್ ಕೋವಿಡ್ ಸ್ವಲ್ಪ ಡಿಲೇ ಆಯ್ತು ಬಟ್ ಮೂವಿ ರೆಡಿ ಆಗಿದೆ ಅಂಡ್ ಮುಖ್ಯವಾಗಿ ಈ ಸಾಂಗ್ ಥ್ಯಾಂಕ್ ಯು ಸೋ ಮಚ್ ಮಾ ಸಿದ್ದಿ ಸಿಸ್ಟರ್ಸ್ ಬಂದಾಗ ನನ್ಗೆ ತುಂಬಾ ಎಕ್ಸೈಟ್ಮೆಂಟ್ ಇತ್ತು ನಾನು ರೆಕಾರ್ಡಿಂಗ್ ಅಲ್ಲಿ ಹೋಗಿ ಒಂಚೂರು ಅವ್ರ ಜೊತೆ ಡ್ಯಾನ್ಸ್ ಮಾಡ್ಬಿಟ್ಟಿದ್ದೆ ಐ ಥಿಂಕ್ ಅದು ಯೂಟ್ಯೂಬ್ ಅಲ್ಲಿ ಇತ್ತು ಅವಾಗಿಂದ ಒಂದು ಒಳ್ಳೆ ವೈಬ್ ಸ್ಟಾರ್ಟ್ ಆಯ್ತು ಈ ಸಾಂಗ್ಗೆ ಆಮೇಲೆ ಫಸ್ಟ್ ಟೈಮ್ ಉಪೇಂದ್ರ ಅವ್ರು